ಆಲ್ ದಿ ಸ್ಪೀಕಿಂಗ್ ಟು ಸಮ್. ಹಲೋ ಹಲೋ, ಯಾರು ಇದು? ಭಾರತಿ ಅವರ ಮಾತಾಡೋದು? ಹೌದು. ಎಲ್ಲಿದ್ದೀರಾ ಇವ್ರೆ? ಹೇಳಿ ಹೇಳಿ, ಎಲ್ಲಿದ್ದೀರಾ ಅಂತ ಫಸ್ಟ್ ಹೇಳ್ತೀನಿ. ಮನೇಲಿದ್ದೀನಿ. ನೀವು ಅಂಗಡಿ ತೆಗ್ದಿಲ್ವಾ ಇವತ್ತು? ತೆಗ್ದಿದ್ದೀವಿ. ಯಾರಿದ್ದೀರಾ ಅಂಗಡಿನಲ್ಲಿ? ನಾನೇ. ನೀವು ಇಲ್ಲೂ ಇದ್ದೀರಾ ಅಲ್ಲೂ ಇದ್ದೀರಾ ಅಂತೀರಿ, ಹೆಂಗೆ ಇದು? ಯಾರು ನೀವು? ನಾನಿಲ್ಲಿ ಪರಮೇಶ್ವರ್ ಅನ್ಬಿಟ್ಟು ಮಾತಾಡ್ತಾ ಇರೋದು, ಹೆಡ್ ಕಾನ್ಸ್ಟೇಬಲ್. ಹಾ, ಇದು ನೀವು ಮಾನ್ಸಿನಗರದ್ದು ಪ್ರಾವಿಷನ್ ಸ್ಟೋರ್ ಇದೆಲ್ಲ, ಅವ್ರ ತಾನೇ ನೀವು ಮಾತಾಡೋದು? ಹೌದು. ಏನ್ ಗಲಾಟೆ ರಾತ್ರಿ ನಿಮ್ಮ ಅಂಗಡಿ ಹತ್ರ? ಯಾವ ಇಲ್ವಲ್ಲ? ಹಾ ಇಲ್ಲ. ಹಲೋ, ಹಲೋ, ಹಾ ಯಾರು? ಅಲ್ಲ, ನಾನೇ. ಏನಕ್ಕೆ ಕಟ್ ಮಾಡಿದ್ರಲ್ಲ, ನಾನು ಮಾಹಿತಿ ಕೇಳಿದ್ರೆ ನಿಮ್ಮ ಹತ್ರ ಏನಕ್ಕೆ ಕಾಲ್ ರೆಕಾರ್ಡ್ ಮಾಡ್ತಾ ಇದೀರಾ ನಮ್ದು? ನೀವು ಅಲ್ಲ ಅಲ್ಲ, ನೀವ್ ಯಾಕೆ ಕಾಲ್ ರೆಕಾರ್ಡ್ ಮಾಡ್ತಾ ಇದ್ರ ಅದನ್ನ ಹೇಳಿ ಫಸ್ಟ್. ಹೆಂಗ್ ಕೇಳಿದ್ರೆ? ನೀವ್ ಯಾಕೆ ಕಟ್ ಮಾಡಿದ್ರಿ? ನೀವೇನ್ ಕಳ್ರ? ನೀವು ಫೋನ್ ಕಟ್ ಮಾಡ್ತಿರಲ್ಲ, ನೀವು ನಮ್ ಕೇಳಿದಕ್ ಮಾಹಿತಿ ಕೊಡಿ. ನೀವು ಮಾಹಿತಿ ಕೊಡ್ತಾರೆ ಏನಂತ ಮಾಡಿದ್ದೀನಿ ನಾನು? ಏನಂತ ಹೇಳಿದ್ರಿ? ನಿಮ್ ಅಂಗಡಿ ಅಂತ ಜಗಳ ಅಂದ್ರಿ. ಇಲ್ಲ ಅಂತ ಅನ್ಬಿಟ್ಟು ಸುಮ್ನೆ ಇರ್ಬೇಕು, ಫೋನೇ ಕಟ್ ಮಾಡ್ತೀರ ನೀವು? ನಮ್ಮಿಷ್ಟ ನಮ್ ಫೋನು. ನೋಡಿ, ನಿಮ್ಮಿಷ್ಟ ನಿಮ್ ಫೋನು ಅಂತ ಈ ತರ ದುರಂಕಾರದಲ್ಲಿ ಮಾತಾಡ್ಬೇಡಿ, ಹೇಳ್ತಾ ಇದೀನಿ. ಕರೆಕ್ಟ್ ಆಗಿ ಕೇಳಿದಕ್ ಮಾಹಿತಿ ಕೊಡಿ. ರಾತ್ರಿ 11 ಗಂಟೆಯಲ್ಲಿ ಗಲಾಟೆ ನಡೆದೈತೆ, ಕಂಪ್ಲೇಂಟ್ ಆಗೈತೆ. ಏಯ್ ಹಲೋ, ಯಾರು ನೀವು? ನಾನು ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಮಾತಾಡ್ತಾ ಇರೋದು. ಅಲ್ಲ, ಫೋನ್ ಏನಕ್ಕೆ ಕಟ್ ಮಾಡಿದ್ರಿ ಹೇಳಿ ಫಸ್ಟ್. ಸಿಸಿ ಕ್ಯಾಮ್ರಾ ಇವಾಗ ಕಟ್ ಮಾಡ್ತೀನಿ ನಾನು. ಅಲ್ಲ, ಕಟ್ ಮಾಡಿ ಡೈರೆಕ್ಟ್ ಅಂಗಡಿ ಹತ್ರ ನಾನು ಜೀಪ್ ಕಳಿಸ್ತೀನಿ, ಅದ್ ಬೇರೆ ಪ್ರಶ್ನೆ. ನಾನು ಸಿಸಿ ಕ್ಯಾಮ್ರಾ ಆಯ್ತಾ ನಿಮ್ಗೆ ಅಂಗಡಿನಲ್ಲಿ? ಏನಾರು ಇರ್ಲಿ ಅಂದ್ರೆ ಏನದು? ಏನಕ್ಕೆ ಸಿಸಿ ಕ್ಯಾಮ್ರಾ ಅಂಗಡಿಗೆ ಹಾಕ್ಸ್ಬೇಕು ಅಂತ ಜ್ಞಾನ ಇಲ್ವಾ ನಿಮ್ಗೆ? ಕೇಳಿದ ಕರೆಕ್ಟ್ ಆಗಿ ಮಾಹಿತಿ ಕೊಡ್ರಿ, ಏನ್ ಬರೀ ಉಲ್ಟಾ ಸೀದಾ ಮಾತಾಡ್ತಿರಲ್ಲ ನೀವು? ಸಿಸಿ ಕ್ಯಾಮ್ರಾ ಹಾಕ್ಸಕ್ ಜ್ಞಾನ ಇಲ್ದಂಗೆ ನೀವು ಇಲ್ಲಿ ಏನ್ ಬೇಕಾದ್ರೆ ಏನ್ ಮಾಡ್ಬೋದು? ನನ್ಗೆ ಉಲ್ಟಾ ಸೀದಾ ಮಾತಾಡ್ತಾರೆ. ಅಪ್ಪನ್ಗಿಪ್ಪನ್ ಸುದ್ದಿ ಬಂದ ಅಲ್ಲಿ ಉದ್ರೋಯ್ತವೆ. ಬಂದ್ರೆ ಭೂತ ಭೂತ ಬಿಡಿಸ್ಬಿಡ್ತೀನಿ. ಕೊಯ್ ಪೈ ಅನ್ನೋದು ಕೇಳಿದಕ್ ಕರೆಕ್ಟ್ ಆಗಿ ಉತ್ತರ ಕೊಡ್ದವ್ರು ಸರಿ, ಬಾಯಿನ ಬೊಂಬಾಯಿ ತೆಗ್ದಂಗೆ ತೆಗಿತಾಳಲ್ಲ ಇವಮ್ಮ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿದ್ರು? ಕಾನ್ಫಿಡೆನ್ಸ್ ಸೆಕ್ಷನ್ ಬನ್ನಿ. ಹಲೋ, ಯಾರು? ಸುನಿಲ್ ಮಾತಾಡೋದು. ನಮಸ್ತೆ, ಹೇಳಿ. ನಿಮ್ ಫ್ರೆಂಡ್ ನಂಬರ್ ಕಳ್ಸಿದ್ರಲ್ಲ? ಹೌದು. ಅವ್ರು ಕಾನ್ ಕಾಲ್ ಹಾಕಿ. ಓಕೆ, ಒಂದೇ ನಿಮಿಷ. ದ ಪರ್ಸನ್ ಯು ಆರ್ ಸ್ಪೀಕ್. ಹಲೋ, ಹೇಳಿದ್ದೀವ್ಯ. ಯಾಕೆ ಬರ್ತೀಯ? ಅವಿಂದ ಫೋನ್ ಮಾಡ್ತೀವಿ, ನೀವು ಬಿಜಿ ಬರ್ತಿದೆ. ಏನ್ ಮಾಡ್ತಿದ್ರಿ? ಅಂಗಡಿಲಿದ್ದೆ. ಏನ್ ಸಪ್ಪಗಿದ್ದೀರ? ಪ್ರಾಬ್ಲಮ್ಗಳು ಏನ್ ಮಾಡೋದು? ಏನಾಯ್ತು? ಏನಿಲ್ಲ. ಮತ್ತೆ ಆಗ್ಲಿಂದ ಎಷ್ಟ್ ಸರಿ ಫೋನ್ ಮಾಡ್ತಿದೀನಿ. ನನ್ ಸರಿ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಯಾವ ಫ್ರೆಂಡ್ ಅಮ್ಮ? ಜೊತೆ ಬಿಲ್ಲಾಡಿದ್ನ ಮಾಡಿದ್ದು. ಒಂದ್ಸರಿ ಕನೆಕ್ಟ್ ಆಯ್ತು, ಯಾರೋ ಜೆಂಟ್ಸ್ ವಾಯ್ಸ್ ಬಂತು ನನಗೆ. ಜೆಂಟ್ಸ್ ವಾಯ್ಸ್ ಬಂತಾ? ಅದೇನ್ ಕಾಮನ್ ತಾಗ ಜೆಂಟ್ಸ್ ವಾಯ್ಸ್ ಬಂದ್ಬಿಡ್ತದೆ. ನನ್ಗೇನ್ ಗೊತ್ತು? ಸುಳ್ಳು. ಅಲ್ಲ, ನೀವ್ ಬಿಡ್ತಿರೋ ಸುಳ್ಳು. ಅವಾಗಿಂದ ನನ್ ಜೊತೆ ಮಾತಾಡ್ಬಿಟ್ಟು ಬಾಯ್ ಬಂದಂಗ್ ಬೈದ್ ಬಿಟ್ಟು ಇಲ್ಲಿ ನೋಡಿದ್ರೆ ಏನು ಇಲ್ಲ, ನನ್ ಫ್ರೆಂಡು ಟೈಮ್ ಪಾಸ್ ಮಾತಾಡ್ತೀನಿ ಹಂಗೆ ಹಿಂಗೆ ಅಂತ ನಾಟಕ ಆಡ್ತಿರಲ್ಲ, ಹೆಂಗೆ ಇದು? ನಮ್ಮ ಅಪ್ಪನ ಸುದ್ದಿಗೆ ಬೇರೆ ಬರ್ತೀರೇನ್ರಿ? ಏನ್ ಕುಂಡಿಸ್ಕೊಂಡು? ನನ್ಗೆ ಇವಾಗ ಸುಮ್ನೆ ಕೋಪ ಬರ್ಸ್ಬಿಡಿ. ನಾನ್ ಫೋನ್ ಮಾಡಿದ್ರೆ ನೀವ್ ಆ ಕಡೆಯಿಂದ ಮಾತಾಡ್ತಿದ್ರೆ ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಹೇಳ್ರಿ? ಭಾರತಿ. ನಿಮ್ ಹೆಸರು ಹೇಳ್ತಿದಾರಲ್ಲ ಭಾರತಿ. ರೆಕಾರ್ಡ್ ಮಾಡೋದು ಅಮ್ಮ. ಅದು ನೀವು ಅವ್ರು ಕೇಳಿ ನನ್ನ ಕೇಳಿದ್ರೆ. ನಿಜ ಹೇಳಿ, ಯಾರಿದು? ಅದ್ಯಾರು ಮಾತಾಡ್ತಿರೋದು ನಿಮ್ ಜೊತೆ? ರೀ, ನಾನ್ ನಿಮ್ ಜೊತೆ ಮಾತಾಡ್ತಿರೋದು ಮಾತಾಡ್ರಿ ಭಾರತಿ. ನೀವ್ ತಿರುಗಿಸ್ಬೇಡಿ ಆ ಕಡೆನೆ ಬಾಣಾನ. ನೀವು ರೆಕಾರ್ಡ್ ಬೇರೆ ಮಾಡ್ಕೋತಾರೆ ನನ್ ಫೋನ್ ನ. ಹಲೋ 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 ಸರ್, ಬಿಡಿ ಬಿಡಿ. ಪೊಲೀಸ್ ಅಂತ ಅಂದ್ರ ನನ್ಗೆ ನಿಜವಾಗ್ಲೂ. ಆಕ್ಚುಲಿ ಏನ್ ಗೊತ್ತಾ ಸುನಿಲ್ ಸರ್, ಆಕ್ಚುಲಿ ಭಾರತಿ ಯಾವಾಗ್ಲೂ ಬೇರೆಯವ್ರ ಗಜರ ಬಿಟ್ಟಿರೋರು. ಇವತ್ತು ಅವ್ರ ಟೈಮ್ ಸರಿ ಇಲ್ಲ, ಅದಕ್ಕೆ ಸುಮ್ನಿದಾರೆ. ಹೆದ್ರೋಗ್ಬಿಟ್ಟಿದಾರೆ ಬರ್ತೀನಿ. ಪೊಲೀಸ್ ಸಾಯಂಕಾಲ ಜಗಳ ಅಂತಲ್ಲ ನಿಮ್ ಅಂಗಡಿಲಿ ಅಂತಂದ್ರೆ ಭಯ ಹೋಯ್ತು ನಮ್ ನಿಜವೇ. ಇಬ್ರು ಮೂರ್ಜನ ಜನ ಸರಿ ಸಾಮಾನ್ಯ ಎಷ್ಟು ಕೊಡಕ್ಕಾಯ್ತಲ್ಲ ಅಂತೇಳಿ ದಿವ್ಯಲ್ಲಿ ನೀವು ಮಾಡ್ತಿದ್ದಾರೆ. ನಾನು ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.